ವೆಲ್ಕಮ್ ಬ್ಯಾಕ್ ಉಳಿದ ಸುದ್ದಿಗಳನ್ನು ನೋಡೋಣ ಬೆಂಗಳೂರಿನ ಕಿಲ್ಲರ್ ರಸ್ತೆಗಳ ಗುಂಡಿ ಮುಚ್ಚಿಸುವಂತೆ ನ್ಯೂಸ್ 18 ಕನ್ನಡ ನಿರಂತರ ಅಭಿಯಾನ ಮಾಡುತ್ತಾನೆ ಇದೆ ಆದರೂ ಸಹ ಅಲ್ಲಲ್ಲಿ ಕಿಲ್ಲರ್ ಗುಂಡಿಗಳು ಅಮಾಯಕರ ಬಲಿ ಪಡಿತಾನೆ ಇದೆ ರಸ್ತೆಯಲ್ಲಿ ತೆಗೆದಿದ್ದ ಗುಂಡಿಯಿಂದಾಗಿ ಕಾರ್ಮಿಕನೊಬ್ಬ ಸಾವನ್ನಪ್ಪಿದ್ದಾನೆ ಹೆಸರಘಟ್ಟ ರಸ್ತೆಯ ಭುವನೇಶ್ವರಿ ನಗರದಲ್ಲಿ ಕಾವೇರಿ ನೀರಿನ ವಾಲ್ವ್ ಅಳವಡಿಸಲೆಂದು ಗುಂಡಿ ತೋಡಲಾಗಿತ್ತು ಇದೇ ಗುಂಡಿಗೆ ಮಲ್ಲಸಂದ್ರದ ಕಾರ್ಮಿಕ ಆನಂದ್ ಬಿದ್ದು ಸಾವನ್ನಪ್ಪಿದ್ದಾರೆ विश्वविख्यात मैसूर दसरा संभ्रम कले कट्टिदे जंबू सवारी अंबारी होत्तु सागलु गजपड़े सज्जागता है माउतरु कावाडिगरु गजपड़े आरोग्य मेले मुंजाग्रता क्रम वहिसलागिदु आनेगळिगे पौष्टिक आहार नीडलागता है ಕಳೆದ ರಾತ್ರಿ ಹುಬ್ಬಳ್ಳಿಯ ಕೇಂದ್ರೀಯ ವಿದ್ಯಾಲಯದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದ್ದು ಜನ ಆತಂಕಗೊಂಡಿದ್ದಾರೆ ರಾತ್ರಿ ಹೊತ್ತಲ್ಲಿ ಚಿರತೆ ಓಡಾಡೋದನ್ನ ಅಲ್ಲೇ ಇದ್ದ ವಿದ್ಯಾರ್ಥಿ ತನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾನೆ ಚಿರತೆ ಓಡಾಟದಿಂದ ಎಲ್ಲರಲ್ಲೂ ನಡುಕ ಶುರುವಾಗಿರೋದ್ರಿಂದ ಅರಣ್ಯ ಇಲಾಖೆ ಸಿಬ್ಬಂದಿ ನಾಲ್ಕು ಬೋನ್ ಇಟ್ಟಿದ್ದಾರೆ ರಾಮನಗರ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ಮೇಲಿಂದ ಮೇಲೆ ಕಾಡಾನೆಗಳು ದಾಳಿ ಮಾಡುತ್ತಾನೆ ಇದೆ ಭೈರಾಶೆಟ್ಟಿಹಳ್ಳಿ ಗ್ರಾಮಕ್ಕೆ ನುಗ್ಗಿದ ಕಾಡಾನೆಗಳು ತೆಂಗು ಮಾವು ಟೊಮೆಟೊ ಬೆಳೆಯನ್ನ ಸರ್ವನಾಶ ಮಾಡಿದೆ ಸುದ್ದಿ ತಿಳಿದು ಸ್ಥಳಕ್ಕೆ ಭೇಟಿ ನೀಡಿದ ಅರಣ್ಯಾಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ ಇನ್ನು ಹಾಸನ ಜಿಲ್ಲೆಯಲ್ಲೂ ಕಾಡಾನೆಗಳ ಹಾವಳಿ ಕಡಿಮೆಯಾಗ್ತಿಲ್ಲ ಸಕಲೇಶಪುರ ತಾಲೂಕಿನ ಉದೇವರದಲ್ಲಿ ಗಜಪಡೆ ದಾಂಧಲೆ ಮಾಡಿದ್ದು ಅಪಾರ ಪ್ರಮಾಣದ ಕಾಫಿ ಮೆಣಸು ಭತ್ತ ನಾಶ ಮಾಡಿವೆ 25 ಕ್ಕೂ ಹೆಚ್ಚು ಕಾಡಾನೆಗಳ ಹಿಂಡು ಎಲ್ಲಂದರಲ್ಲಿ ಓಡಾಡ್ತಾ ಇದ್ದು ರೈತರು ಕಂಗಾಲಾಗಿದ್ದಾರೆ ಮಂಗಳೂರಿನಲ್ಲಿ ಅಖಿಲ ಭಾರತೀಯ ಹಿಂದೂ ಮಹಾಸಭಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಧರ್ಮೇಂದ್ರ ಅವರನ್ನ ಪೊಲೀಸರು ಬಂಧಿಸಿದ್ದಾರೆ ಹಿಂದೂಗಳ ಮೇಲೆ ನಡೆದ ದಾಳಿ ಖಂಡಿಸಿ ಗಾಂಧೀಜಿಯನ್ನೇ ಹತ್ಯೆ ಮಾಡಿದ್ದೇವೆ ಇನ್ನು ನೀವ್ಯಾ ಲೆಕ್ಕ ಅಲ್ಲದೆ ಸಿಎಂ ಗೆ ಬೆದರಿಕೆ ಹಾಕಿದ್ರು ಈ ಹಿನ್ನೆಲೆ ಮಂಗಳೂರು ಪೊಲೀಸರು ಧರ್ಮೇಂದ್ರ ಅವರನ್ನ ಬಂಧಿಸಿದ್ದಾರೆ ಚಾಮರಾಜನಗರದಲ್ಲಿ ನಾಳೆ ಪ್ರಸಿದ್ಧ ವಿದ್ಯಾ ಗಣಪತಿ ವಿಸರ್ಜನೆಗೆ ಶರತ್ತುಬದ್ಧ ಅನುಮತಿ ನೀಡಿದ್ದು ಮೆರವಣಿಗೆ ನಿಷೇಧಿಸಿ ಜಿಲ್ಲಾಧಿಕಾರಿ ಆದೇಶ ಹೊರಡಿಸಿದ್ದಾರೆ ಆದರೆ ನಿಗದಿತ ಮಾರ್ಗದಲ್ಲಿ ಸರಳವಾಗಿ ಮೆರವಣಿಗೆ ನಡೆಸಿ ವಿಸರ್ಜನೆಗೆ ವಿದ್ಯಾ ಗಣಪತಿ ಮಂಡಳಿ ನಿರ್ಧರಿಸಿತ್ತು ಈ ಮೊದಲು ಜಿಲ್ಲಾಡಳಿತ ಇದಕ್ಕೆ ಸಮ್ಮತಿ ಸೂಚಿಸಿತ್ತು ಈಗ ರಾತ್ರೋರಾತ್ರಿ ಮೆರವಣಿಗೆ ನಿಷೇಧ ಮಾಡಿ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದ್ದಾರೆ ಎಂದು ಜಿಲ್ಲಾಧಿಕಾರಿ ವಿರುದ್ಧ ವಿದ್ಯಾ ಗಣಪತಿ ಮಂಡಳಿ ಆಕ್ರೋಶ ವ್ಯಕ್ತಪಡಿಸಿದೆ ಚಿಕ್ಕೋಡಿಯಲ್ಲಿ ಗಣೇಶ ವಿಸರ್ಜನೆ ವೇಳೆ ಸಾವಿರಾರು ಜನ ಸೇರಿ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಡಿಜೆ ಹಾಕೊಂಡು ಸಾವಿರಾರು ಜನ ಒಂದೇ ಸ್ಥಳದಲ್ಲಿ ಜಮಾವಣೆಗೊಂಡಿದ್ದು ಸಾಮಾಜಿಕ ಅಂತರವನ್ನ ಮರೆತು ಕುಣಿದು ಕುಪ್ಪಳಿಸಿದ್ದಾರೆ ಆದೇಶ ಉಲ್ಲಂಘಿಸಿ ಡಿಜೆ ಬಳಕೆ ಮಾಡಲಾಗಿದ್ದು ಜಿಲ್ಲಾಡಳಿತ ನಿಯಮಗಳನ್ನೆಲ್ಲ ಗಾಳಿಗೆ ತೂರಿದ್ದಾರೆ ನರೇಂದ್ರ ಮೋದಿ ತಮಗೆ ದೊರೆತಿರುವ ಉಡುಗೊರೆಗಳು ಮತ್ತು ಸ್ಮರಣಿಕೆಗಳ ಹರಾಜಿನಲ್ಲಿ ಭಾಗವಹಿಸುವಂತೆ ದೇಶದ ನಾಗರಿಕರಿಗೆ ಕರೆ ಕೊಟ್ಟಿದ್ದಾರೆ ಈ ಕುರಿತು ಟ್ವೀಟ್ ಮಾಡಿರುವ ಮೋದಿ ಈ ಹರಾಜಿನಿಂದ ದೊರೆಯುವ ಆದಾಯವು ನಮಾಮಿ ಗಂಗೆ ಉಪಕ್ರಮಕ್ಕೆ ಬಳಸಲಾಗುವುದು ಅಂತ ಹೇಳಿದ್ದಾರೆ
ಪಂಜಾಬ್ನ ನೂತನ ಸಿಎಂ ಆಗಿ ದಲಿತ ನಾಯಕ 48 ವರ್ಷದ ಚರಣ್ಜಿತ್ ಸಿಂಗ್ ಚನ್ನಿ ಅವರನ್ನು ಕಾಂಗ್ರೆಸ್ ಹೈಕಮಾಂಡ್ ನೇಮಿಸಿದೆ. ಈ ಮೂಲಕ ಪಂಜಾಬ್ನಲ್ಲಿ ಮೊದಲ ಬಾರಿಗೆ ದಲಿತ ಸಿಎಂ ಆಗಿ ಚರಣ್ಜಿತ್ ಸಿಂಗ್ ನೇಮಕಗೊಂಡಿದ್ದಾರೆ. ಆದರೆ ಕೊನೆ ಕ್ಷಣದಲ್ಲಿ ಸುಖಜಿಂದರ್ ಸಿಂಗ್ಗೆ ಸಿಎಂ ಪಟ್ಟ ಕೈತಪ್ಪಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಇವಿಷ್ಟು ಈ ಹೊತ್ತಿನ 30 ನಿಮಿಷ 30 ಸುದ್ದಿ. ವೀಕ್ಷಕರೇ, ನಾನು ಸ್ಟುಡಿಯೋ ಇಂದ ಹೊರಗೆ ಹೋಗ್ತಾ ಇದ್ದೀನಿ. ನನ್ನ ಮಾಸ್ಕ್ ಅನ್ನು ಹಾಕೊಳ್ತಾ ಇದ್ದೀನಿ, ಆಗಾಗ ಕೈಗಳನ್ನು ಸ್ಯಾನಿಟೈಸ್ ಮಾಡ್ಕೋತೀನಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡ್ತೀನಿ, ಸರ್ಕಾರದ ಎಲ್ಲ ಗೈಡ್ಲೈನ್ಸ್ ತಪ್ಪದೆ ಫಾಲೋ ಮಾಡ್ತೀನಿ, ನೀವು ಕೂಡ ತಪ್ಪದೆ ಫಾಲೋ ಮಾಡಿ. ನೋಡ್ತಾರಿ ನ್ಯೂಸ್ 18 ಕನ್ನಡ ಜಾಲ, ನಮ್ಮದು ಬಲ ನಿಮ್ಮದು.